So students, ivattu BBA okay na 2018 question paper alli ondu 14 marks question kottidare funds flow statement alli okay na idu question number 8 question number 8 sigutte nodi iga first question odona odbitto aamelinda yenen maadbeku yenen rules aagbeku format enirutte adanna aamelinda kaliyona. From the following balance sheet of Anantama, Atma Company Limited prepare a statement of changes in working capital and funds flow statement. So now funds flow statement and statement of changes in working capital. Liabilities 2015-16, assets 2015-16. Equity share capital 8%, preference share capital, capital reserve, general reserve, profit and loss account. Proposed dividend, creditors, bills payable, outstanding expenses, provision for taxation. Goodwill, land and building, plant and machinery, investment, debtors, stock, bills receivable, bank, cash in hand, preliminary expenses. And additional information, a piece of land has been sold out in 2016. The profit on sale has been credited to capital reserve account. Which account it is? Capital reserve account. A machine has been sold for 2000 rupees. The book value of the machine was 2400. Depreciation of rupees 2000 is charged to plant account in 2016. Income tax paid during the year 8000. An interim dividend of rupees 4000 has been paid in 2016. Nodi illi namage ond point artha aagbekagirudu enandre ನಾವು ಯಾವ್ದಾದ್ರು ಏನೇನು ಅಕೌಂಟ್ ಮಾಡಬೇಕು ಫಸ್ಟ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕು ಆಮೇಲಿಂದ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕು ಕರೆಕ್ಟಾ ಫಸ್ಟ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಗೆ ಮತ್ತೆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಗೆ ಒಂದು ಸ್ಟೇಟ್ಮೆಂಟ್ ಹಾಕೋಣ ಓಕೆನಾ ಫಾರ್ಮೆಟ್ ಹಾಕೋಣ ಓಕೆನಾ ಫಾರ್ಮೆಟ್ ಹೆಂಗಿರುತ್ತೆ ಅಂತ ನೋಡೋಣ ಈಗ ಈಗ ನಾವು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಒಂದು ಪ್ರಾಬ್ಲಮ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಒಂದು ಪ್ರಫಾರ್ಮ್ ಹಾಕೋಣ ಈಗ ನಾನು ಫಸ್ಟ್ ರಿವಿಷನ್ ಇಂಟ್ರೊಡಕ್ಷನ್ ಕ್ಲಾಸಸ್ ಅಲ್ಲ ಹೇಳ್ತಿದ್ದೆ ಏನಂತ ನೋಡಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಮುಖಾಂತರ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಮುಖಾಂತರ ಫಂಡ್ಸ್ ಬಂದಿದೆ ಪ್ರಾಫಿಟ್ ಮುಖಾಂತರ ಫಂಡ್ಸ್ ಫ್ರಮ್ ಆಪರೇಷನ್ ಮುಖಾಂತರ ಎಷ್ಟು ಬಂದಿದೆ ಅಸೆಟ್ಸ್ ಸೇಲ್ ಮಾಡಿರೋದ್ರಿಂದ ಪರ್ಚೇಸ್ ಮಾಡಿರೋದ್ರಿಂದ ಎಷ್ಟು ಬಂದಿದೆ ಓಕೆನಾ ಅದೇ ತರ ಶೇರ್ ಕ್ಯಾಪಿಟಲ್ ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ನ ಓಕೆನಾ ಇಶ್ಯೂ ಮಾಡಿರೋದ್ರಿಂದ ಬಾರೋ ಮಾಡಿರೋದ್ರಿಂದ ಅಥವಾ ರೀಪೇಮೆಂಟ್ ಮಾಡೋದ್ರಿಂದ ಎಷ್ಟು ದುಡ್ಡು ಬಂದಿದೆ ಎಷ್ಟು ದುಡ್ಡು ಹೋಗಿದೆ ಅಂತ ಹೇಳಿ ಮೂರು ಸ್ಟೇಟ್ಮೆಂಟ್ ನ ಹಾಕೊಂಡಿದ್ದೀನಿ ಅವ್ರು ಕೇಳಿರೋದು ಎರಡೇ ಆದ್ರೆ ನಾನು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ಹಾಕೊಂಡಿದ್ದೀನಿ ಈಗ ನಮ್ ಫಸ್ಟ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ್ದಾವ್ದು ಕರೆಂಟ್ ಅಸೆಟ್ಸ್ ಇದೆ ಯಾವ್ದಾವ್ದು ಕರೆಂಟ್ ಲಯಬಿಲಿಟಿ ಇದೆ ಅದು ಬೇಕು ಕರೆಕ್ಟಾ ಈಗ ಕರೆಂಟ್ ಅಸೆಟ್ಸ್ ನೋಡೋಣ ಫಸ್ಟ್ ಕರೆಂಟ್ ಅಸೆಟ್ಸ್ ಯಾವ್ದಾವ್ದಿದೆ ನೋಡಿ ಕರೆಂಟ್ ಅಸೆಟ್ಸ್ ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸಂಡ್ರಿ ಡೆಟಾರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಸಂಡ್ರಿ ಡೆಟಾರ್ಸ್ ಎಷ್ಟಿದೆ ಹೇಳಿ 28,000 ಮತ್ತೆ 34,000 ಹಾಗೆ ಸ್ಟಾಕ್ ಇದೆ ಎಷ್ಟಿದೆ ಸ್ಟಾಕ್ 21,800 ಇದೆ ಆಮೇಲೆ ಏನಿದೆ ಬಿಲ್ಸ್ ರಿಸೀವಬಲ್ ಇದೆ ಎಷ್ಟಿದೆ 4,000 ಮತ್ತೆ 6,000 ಇದೆ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಎಷ್ಟಿದೆ ಬ್ಯಾಂಕ್ ಬ್ಯಾಲೆನ್ಸ್ 3,000 ಮತ್ತೆ 2,000 ಇದೆ ಹಾಗೆ ಕ್ಯಾಶ್ ಇನ್ ಹ್ಯಾಂಡ್ ಇದೆ ಎಷ್ಟಿದೆ 2,000 ಮತ್ತೆ 1,600 ಇದೆ ಕರೆಕ್ಟಾ ಇಷ್ಟು ಕರೆಂಟ್ ಅಸೆಟ್ಸ್ ಆಯ್ತು ಕರೆಕ್ಟ್ ಏನಪ್ಪ ಈಗ ಫಸ್ಟ್ ಕರೆಂಟ್ ಅಸೆಟ್ಸ್ ನ ಟೋಟಲ್ ಮಾಡ ಅದನ್ನ ಎ ಅಂತ ಕರೆಯೋಣ ಎಷ್ಟು ಬರುತ್ತೆ ಟೋಟಲ್ಸ್ ಅಂದ್ರೆ 9, 14, 22, 52,400 ಇದು 400 4, 10, 15 ಒನ್ ಕ್ಯಾರೀಸ್ ಅಂಡ್ 65,400 ಇದೆ ಕರೆಕ್ಟಾ ಈಗ ಕರೆಂಟ್ ಲಯಬಿಲಿಟೀಸ್ ಯಾವ್ದ್ಯಾವ್ದು ನೋಡಿ ಇದೇ ಇಂಪಾರ್ಟೆಂಟ್ ನೋಡಿ ಕರೆಂಟ್ ಲಯಬಿಲಿಟಿ ನೋಡ್ಬೇಕಾದ್ರೆ
ಒಂದು ಪಾಯಿಂಟ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಯಾವ್ದ್ಯಾವ್ದು ಅಂದ್ರೆ ಇಲ್ಲಿ ನಮಗೆ ಕ್ಯಾಪಿಟಲ್ ರಿಸರ್ವ್, ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ಕರೆಂಟ್ ಲಯಬಿಲಿಟಿ ಅಲ್ಲ. ಹಾಗಾದ್ರೆ ಪ್ರಪೋಸ್ ಡಿವಿಡೆಂಡ್ ಅಂತ ಇದೆ, ಅದು ಕರೆಂಟ್ ಲಯಬಿಲಿಟಿನ ಅಲ್ವಾ? ಅದು ಕರೆಂಟ್ ಲಯಬಿಲಿಟಿ ಅಂತ ಅನ್ಕೋಣ. ಕಾರಣ ಏನು ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತ ಅಡ್ಜಸ್ಟ್ಮೆಂಟ್ ಇಲ್ಲ ಅದಕ್ಕೆ. ನೋಡಿ, ಇಂಟ್ರೀಮ್ ಡಿವಿಡೆಂಡ್ ಬೇರೆ, ಪ್ರಪೋಸ್ ಡಿವಿಡೆಂಡ್ ಬೇರೆ. ಕ್ಲಿಯರ್ ಆಗ್ತಾ ಇದೆಯಾ? ಇಂಟ್ರೀಮ್ ಡಿವಿಡೆಂಡ್ ಅಂದ್ರೆ ಆ ತಿಂಗಳಿಗೊಮ್ಮೆ ಕೊಡ್ತಕ್ಕಂಥದ್ದನ್ನ ಇಂಟ್ರೀಮ್ ಡಿವಿಡೆಂಡ್ ಅಂತ ಹೇಳ್ತೀವಿ. ಪ್ರಪೋಸ್ ಡಿವಿಡೆಂಡ್ ನಾವು ಫೈನಲ್ ಡಿವಿಡೆಂಡ್ ಅಂತಾನು ಕರಿತೀವಿ. ಅದನ್ನ ನಾವು ಬೇಕಾದ್ರೆ ಕರೆಂಟ್ ಲಯಬಿಲಿಟಿ ಅಂತ ಅಸ್ಯೂಮ್ ಮಾಡ್ಕೊಳ್ಬಹುದು. ಸೊ ಅದನ್ನ 8,400 ಹಾಗೆ 10,000 ರುಪೀಸ್ ಇದೆ. ಹಾಗೆ ಇನ್ನೇನಿದೆ? ಕ್ರೆಡಿಟಾರ್ಸ್ ಇದ್ದಾರೆ. ಎಷ್ಟಿದ್ದಾರೆ ಕ್ರೆಡಿಟಾರ್ಸ್ ಅಂದ್ರೆ 5,000 ಮತ್ತೆ 9,400 ಇದ್ದಾರೆ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಇದ್ದಾರೆ, ಎಷ್ಟಿದ್ದಾರೆ? 4,000 ಮತ್ತೆ 3,200 ಇದ್ದಾರೆ. ಹಾಗೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದ್ದಾರೆ, ಎಷ್ಟಿದ್ದಾರೆ? 6,000 ಮತ್ತೆ 7,200 ಇದ್ದಾರೆ. ಕರೆಕ್ಟಾ? ಈಗ ಇದನ್ನ ಈಗ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಸರ್ ಇದು ಕರೆಂಟ್ ಲಯಬಿಲಿಟಿನ ಅಲ್ವಾ? ಆದ್ರೆ ಅಡ್ಜಸ್ಟ್ಮೆಂಟ್ ನೋಡಿ, ಟ್ಯಾಕ್ಸ್ ಬಗ್ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ. ಅಲ್ಲಿದೆ ಮೂರನೇ ಅಡ್ಜಸ್ಟ್ಮೆಂಟ್ ಇದೆ, ಇನ್ಕಮ್ ಟ್ಯಾಕ್ಸ್ ಪೇ ಡ್ಯೂರಿಂಗ್ ದ ಇಯರ್ 8,000 ಅಂತ ಹೇಳ್ತಿದ್ದಾರೆ. ನೋಡಿ ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಅಡ್ಜಸ್ಟ್ಮೆಂಟ್ ಏನಾದ್ರೂ ಇದ್ರೆ, ಹಾಗೆ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಏನಾದ್ರೂ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕರೆಂಟ್ ಲಯಬಿಲಿಟಿ ಅಂತ ಇಲ್ಲಿ ಬರೀಬಾರ್ದು. ಸರ್ ಹಾಗಾದ್ರೆ ಏನ್ ಮಾಡ್ಬೇಕು? ಅಂದ್ರೆ ನಾವು ಒಂದು ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ಗೆ. ಏನ್ ಮಾಡ್ಬೇಕು? ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಈಗ ಸದ್ಯಕ್ಕೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ಗೆ ನಾವು ಯಾವುದೇ ಕಾರಣಕ್ಕೂ ಅದನ್ನ ಕರೆಂಟ್ ಲಯಬಿಲಿಟಿ ಅಂತ ಹೇಳಿ ತಗೋಬಾರ್ದು. ಕ್ಲಿಯರ್ ಗಣೇಶ್? ಈಗ ಫಸ್ಟ್ ಇದನ್ನ ಟೋಟಲ್ ಮಾಡ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಲಾಸ್ ಅದು ಆಕ್ಚುಲ್ ಆಗಿ, ಓಕೆನಾ? ಅದು ಕರೆಂಟ್ ಲಯಬಿಲಿಟಿ ಅಲ್ಲ, ಅದನ್ನ ಫಿಕ್ಟೀಷಿಯಸ್ ಅಸೆಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಯಾವುದೇ ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಯಾರು ಕೊಡ್ತೀವಮ್ಮ? ಶೇರ್ ಹೋಲ್ಡರ್ಸ್ ಕೊಡ್ತೀವಿ. ಶೇರ್ ಹೋಲ್ಡರ್ಸ್ ಸಂಬಂಧಪಟ್ಟಿರೋದು ಅದು ಕರೆಂಟ್ ಲಯಬಿಲಿಟಿ ಅಲ್ಲ. ಕ್ಲಿಯರಾ? ಈಗ ಇದನ್ನ ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಬರ್ತಾ ಇದೆ ಅಂದ್ರೆ 15,23,400 ಬರ್ತಾ ಇದೆ. ಇದು 800, 10, 19, 29,800 ಬರ್ತಾ ಇದೆ. ಇದನ್ನ ಏನಂತ ಕರೀಬಹುದು? ಟೋಟಲ್ ಬಿ. ಈಗ ಎ ಮೈನಸ್ ಬಿ ಟೋಟಲ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ? ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಕರೆಕ್ಟಾ? ಎ ಮೈನಸ್ ಬಿ ಮಾಡಿದ್ರೆ ಹಾಗಾದ್ರೆ 52,400 ಅಲ್ಲಿ 23,400 ಹೋದ್ರೆ 29,000 ಬರುತ್ತೆ. 65,400 ಅಲ್ಲಿ 29,800 ಹೋದ್ರೆ ಎಷ್ಟು ಬರುತ್ತೆ? 35,600. ನೀವೇ ನೋಡಿ, ನೆಟ್ವರ್ಕಿಂಗ್ ಕ್ಯಾಪಿಟಲ್ 2015 ಕಂಪೇರ್ ಮಾಡಿದ್ರೆ 16 ಅಲ್ಲಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಸೊ ಹಾಗಾದ್ರೆ ಅದನ್ನ ಏನಂತ ಕರಿಬಹುದು? ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿಬಹುದು. ಕರೆಕ್ಟಾ? ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗಿದೆ? ಯಾವ್ದು ಜಾಸ್ತಿ ಇದೆ? 35,600 ಮೈನಸ್ 29,000 ಅಂದ್ರೆ 6,600 ರುಪೀಸ್ ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ನಮಗೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಾಯ್ತು? 6,600 ಆಯ್ತು. ಈಗ ಇಲ್ಲಿ ನೋಡೋಣ, ಇನ್ಕ್ರೀಸ್ ಕಾಲಮ್ ಡಿಕ್ರೀಸ್ ಕಾಲಮ್ ನೋಡೋಣ. ಈಗ ಇನ್ಕ್ರೀಸ್ ಕಾಲಮ್ ಅಲ್ಲಿ 28 ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? 6,000 ಇನ್ಕ್ರೀಸ್ ಆಗಿದೆ. ಇಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ. ಎಷ್ಟು ಆಗಿದೆ? 6,400 ಆಗಿದೆ. ಇಲ್ಲೂ ಇನ್ಕ್ರೀಸ್ ಆಗಿದೆ. ಎಷ್ಟು ಆಗಿದೆ? ಇಲ್ಲಿ 1,000 ಡಿಕ್ರೀಸ್ ಆಗಿದೆ. ಇಲ್ಲಿ 400 ರುಪೀಸ್ ಡಿಕ್ರೀಸ್ ಆಗಿದೆ. ಅಂದ್ರೆ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ, ಡಿಕ್ರೀಸ್ ಆದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಆಗಿದೆ. ಈಗ ಕರೆಂಟ್ ಲಯಬಿಲಿಟಿ ಆದ್ರೆ ನಾವು ಅದಕ್ಕೆ ಏನ್ ಮಾಡ್ತೀವಿ? ರಿವರ್ಸ್. ಕರೆಂಟ್ ಅಸೆಟ್ಸ್ ಗೆ ರಿವರ್ಸ್ ಅಂದ್ರೆ ಇಲ್ಲಿ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ 1,600.
ಇಲ್ಲಿ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ 4400 ರೂಪೀಸ್ ಇಲ್ಲೋ ಡಿಕ್ರೀಸ್ ಆಗಿದೆ 800 ರೂಪೀಸ್ ನ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀತಾ ಇದೀನಿ 1200 ಇನ್ಕ್ರೀಸ್ ಆಗಿದೆ ಅದನ್ನ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀತಾ ಇದೀನಿ ಓಕೆನಾ ಈಗ ಟೋಟಲ್ ಮಾಡ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 3915 15200 ಇದು 10 12 16 1 carries 2 6 7 8 8600 ನೋಡಿ ಇನ್ಕ್ರೀಸ್ ಕಾಲಮ್ ಟೋಟಲ್ ಜಾಸ್ತಿ ಇದೆ ಕರೆಕ್ಟ್ ಅದೇ ಟೋಟಲ್ ನ ನಾನು ಈಟ್ ಕಡೆನೂ ಹಾಕುತ್ತೀನಿ ಈಗ 15200 ಅಲ್ಲಿ 8200 ಹೋದ್ರೆ ಎಷ್ಟು ಬರುತ್ತೆ 6600 ಬರ್ತಾ ಇದೆ ಅಲ್ಲಿಗೆ ಈ ಅಮೌಂಟ್ ಎರಡು ಏನಾಯ್ತು ಟ್ಯಾಲಿ ಆಯ್ತು ಹಾಗಾದ್ರೆ ಒಂದು ಸ್ಟೇಟ್ಮೆಂಟ್ ಮುಗಿಸುತ್ತೀನಿ ಕರೆಕ್ಟ್ ಎಸ್ ಆರ್ ನೋ ಈಗ ದಯವಿಟ್ಟು ಏನು ಬರ್ಕೋಬೇಡಿ ನೋಡಿ ಇದಾಗಿದ ತಕ್ಷಣ ದಯವಿಟ್ಟು ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ಏನ್ ಗೊತ್ತಾ ಒಂದೊಂದೇ ಬ್ಯಾಲೆನ್ಸ್ ಶೀಟ್ ಐಟಮ್ ಬನ್ನಿ ಈಗ ಯಾವ್ದಾವ್ದು ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ವಿ ಅದು ಬಿಟ್ಟು ಬೇರೆ ಏನೇನ್ ಐಟಮ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿದೆ ಆ ಇರೋ ಐಟಮ್ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಕರೆಕ್ಟಾ ಇರೋ ಐಟಮ್ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆ ಫಸ್ಟ್ ಅದನ್ನು ನೋಡೋಣ ಫಸ್ಟ್ ಲಯಬಿಲಿಟಿ ಸೈಡ್ ಇಂದ ಬರೋಣ ಗಣೇಶ ಫಸ್ಟ್ ಐಟಮ್ ಯಾವ್ದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಇಲ್ಲ ಹಾಗಾದ್ರೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಇನ್ಕ್ರೀಸ್ ಆಗಿದೆ ನೋಡಿ ಹೋದ ವರ್ಷ ನಮ್ಮ ಹತ್ರ 60,000 ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇತ್ತು ಈ ವರ್ಷ ಎಷ್ಟಾಗಿದೆ 80,000 ಆಗಿದೆ 80,000 ರೂಪೀಸ್ ಆಗಿದೆ ಹಾಗಾದ್ರೆ ಇನ್ಕ್ರೀಸ್ ಆಗಿದೆ ಅಂದ್ರೆ ಈ ವರ್ಷ ಫ್ರೆಶ್ ಆಗಿ ಏನ್ ಮಾಡಿರ್ತೀವಿ 20,000 ಶೇರ್ಸ್ ನ ಇಶ್ಯೂ ಮಾಡಿ ದುಡ್ಡು ಬಂದಿರುತ್ತೆ ನಮಗೆ ಕರೆಕ್ಟ್ ಹಾಗಾದ್ರೆ ಅದನ್ನ ನಾವು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಹಾಕಬೇಕಾಗುತ್ತೆ ಸಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಸ್ಟೇಟ್ಮೆಂಟ್ ಅಂತಾನು ಕರಿತೀವಿ ಸೋರ್ಸಸ್ ಅಂದ್ರೆ ಏನು ದುಡ್ಡು ಯಾವ್ಯಾವ ರೀತಿ ಬಂದಿದೆ ಬಂದಿರೋ ದುಡ್ಡನ್ನ ಯಾವ್ಯಾವದಕ್ಕೆ ಯೂಸ್ ಮಾಡಿದೀವಿ ಅಪ್ಲಿಕೇಶನ್ ಮಾಡಿದೀವಿ ಅರ್ಥ ಆಗ್ತಿದ್ಯಾ ಈಗ ಶೇರ್ ಕ್ಯಾಪಿಟಲ್ 20,000 ಜಾಸ್ತಿ ಆಗಿದೆ ಅಂದ್ರೆ ಏನಾಗಿರುತ್ತಪ್ಪ ಅದು ದುಡ್ಡು ಬಂದಿರುತ್ತೆ ಕರೆಕ್ಟ್ ಹಾಗಾದ್ರೆ ನಾನಿಲ್ಲಿ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು 20,000 ಆ ಪಾಯಿಂಟ್ ಚೆಕ್ ಮಾಡ್ಕೊಂಡ್ಬಿಡಿ ಆಗೋಯ್ತು ಮತ್ತೆ ಇದು ಬರೋಲ್ಲ ಹೌದಾ ಯಾಕೆಂದ್ರೆ ಅಡ್ಜಸ್ಟ್ಮೆಂಟ್ ಏನು ಇಲ್ಲ ನೆಕ್ಸ್ಟ್ ನೋಡಿ 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅದಕ್ಕೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ನಿಜವಾಗ್ಲೂ ಏನು ಇಲ್ಲ ಅಲ್ಲಿ 30,000 ಎಷ್ಟಾಗಿದೆ 20,000 ಆಗಿದೆ ಅಲ್ಲಿಗೆ 10,000 ರುಪೀಸ್ ಏನಾಗಿದೆ ಡಿಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದ್ರೆ ಅರ್ಥ ಏನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ ತಗೊಂಡಿರೋ ದುಡ್ಡನ್ನ ಅವ್ರಿಗೆ ವಾಪಸ್ ಮಾಡ್ತಾ ಇದೀವಿ ಏನ್ ಮಾಡ್ತಾ ಇದೀವಿ ವಾಪಸ್ ಮಾಡೋದನ್ನ ಏನಂತ ಹೇಳ್ತೀವಿ ರಿಡೆಂಪ್ಷನ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ರಿಡೆಂಪ್ಷನ್ ಸೊ ಹಾಗಾದ್ರೆ ದುಡ್ಡು ಹೋಗ್ತಾ ಇರೋದ್ರಿಂದ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 10,000 ಓಕೆನಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಕ್ಯಾಪಿಟಲ್ ರಿಸರ್ವ್ ಅಂತ ಇದೆ ನೋಡಿ ಕ್ಯಾಪಿಟಲ್ ರಿಸರ್ವ್ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಮೊದಲನೇ ಅಡ್ಜಸ್ಟ್ಮೆಂಟ್ ಎ ಪೀಸ್ ಆಫ್ ಲ್ಯಾಂಡ್ ಹ್ಯಾಸ್ ಬೀನ್ ಸೋಲ್ಡ್ ಔಟ್ ಇನ್ 2016 ದಿ ಪ್ರಾಫಿಟ್ ಆನ್ ಸೇಲ್ ಹ್ಯಾಸ್ ಬೀನ್ ಕ್ರೆಡಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಹೇಳ್ತಿದ್ದೇನೆ ಹಾಗಾದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ನ ಓಪನ್ ಮಾಡ್ತೀನಿ ಓಕೆನಾ ಈ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಅಸೆಟ್ ಅಲ್ವಾ ಅಸೆಟ್ ಆದ್ರೆ ಯಾವಾಗ್ಲೂ ಓಪನಿಂಗ್ ಬ್ಯಾಲೆನ್ಸ್ ಎತ್ ಕಡೆ ಇರುತ್ತಪ್ಪ ಡೆಬಿಟ್ ಅಲ್ಲಿ ಇರುತ್ತೆ ಸೊ ಹಾಗಾದ್ರೆ ಟು ಓಪನಿಂಗ್ ಬ್ಯಾಲೆನ್ಸ್ 40,000 ಇದೆ ಕರೆಕ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ 34,000 ಇದೆ ಕರೆಕ್ಟ್ ಅವನೇನ್ ಹೇಳ್ತಾ ಇದ್ದಾನೆ ಗೊತ್ತಾ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ಈಗ ಅಸೆಟ್ ಕಡಿಮೆ ಆಗಿದೆ ಅದು ಎಂತ ಅಸೆಟ್ ಅಂತೆ ಲ್ಯಾಂಡ್ ಅಂತೆ ಲ್ಯಾಂಡ್ ಕಡಿಮೆ ಆದ್ರೆ ಡಿಪ್ರಿಸಿಯೇಷನ್ ಆಗಿರುತ್ತೆ ಲ್ಯಾಂಡ್ಗೆ ಲ್ಯಾಂಡ್ ಯಾವತ್ತು ಡಿಪ್ರಿಸಿಯೇಷನ್ ಆಗಲ್ಲ ಡಿಪ್ರಿಸಿಯೇಷನ್ ಆಗೋದು ಯಾವ್ದಕ್ಕೆ ಓನ್ಲಿ ಫಾರ್ ಬಿಲ್ಡಿಂಗ್ ಆಗುತ್ತೆ ಅಷ್ಟೇ ಲ್ಯಾಂಡ್ ಆಗಲ್ಲ ಆದ್ರೆ ಇವನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಯಾವ್ದೋ ಒಂದು ಲ್ಯಾಂಡ್ ಅನ್ನ ಮಾರಿದೀವಂತೆ ಮಾರಿರೋದ್ರಿಂದ 4,000 ರೂಪಾಯಿ ಪ್ರಾಫಿಟ್ ಬಂದಿದೆಯಂತೆ ಏನ್ ಬಂದಿದೆಯಂತಮ್ಮ ಪ್ರಾಫಿಟ್ ಬಂದಿದೆ ಅರ್ಥ ಮಾಡ್ಕೊಂಡ್ರ ಸೆಂಟೆನ್ಸ್ ಓದಿ ಮತ್ತೆ ಏನು ಸರಿಯಾಗಿ ಹೇಳ್ತಾ ಇಲ್ಲ ನೀವು ಮೆನ್ಷನ್ ಮಾಡ್ಲಿಲ್ಲ ಅಂದ್ರು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಲ್ಲಿ 2016 ಅಲ್ಲಿ ಎಷ್ಟಿದೆ
4000 ಇದೆ ತಾನೆ ಅಂದ್ರೆ ಮಾರಿದೀವಿ ಒಂದು ಲ್ಯಾಂಡ್ ಅನ್ನ ಆ ಮಾರಿರೋ ಲ್ಯಾಂಡ್ ಅಲ್ಲಿ ನಮಗೆ 4000 ರೂಪಾಯಿ ಪ್ರಾಫಿಟ್ ಬಂದಿದೆ ಅದನ್ನ ಎಲ್ಲಿಗೆ ಹಾಕ್ತಾ ಇದೀವಿ ಅಂತ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಹಾಕ್ತಾ ಇದೀವಿ ಅಂತ ಹೇಳ್ತಿದ್ವಿ ಹಾಗಾದ್ರೆ ಪ್ರಾಫಿಟ್ ಬಂದ್ರೆ ಡೆಬಿಟ್ ಅಲ್ಲಿ ತಾನೆ ಹಾಕೋದು ಸೊ ಅದಕ್ಕೆ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರೆಯೋ ಬದಲು ಏನಂತ ಬರೀತೀನಿ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಹೇಳಿ 4000 ರೂಪೀಸ್ ಬರೀತೀನಿ ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ಗೊತ್ತಾ ನಿಮ್ಗೆ 44000 ಆಯ್ತು ಈ ಕಡೆ ಎಷ್ಟಾಯ್ತು ಹಾಗಾದ್ರೆ ಎಷ್ಟಕ್ಕೆ ಮಾರಿರ್ತೀವಿ 10000 ಗೆ ಮಾರಿರ್ತೀವಿ ಇದನ್ನ ಬ್ಯಾಂಕ್ ಅಕೌಂಟ್ ಸೇಲ್ ಅಂತ ಕರೀತೀವಿ ಏನಂತ ಹೇಳ್ತೀವಿ ಕರೆಕ್ಟಾ ನೋಡಿ ನಿಮ್ಗೆ ಇನ್ನೊಂದು ಐಡಿಯಾ ಕೊಡ್ತೀನಿ ಸೂಪರ್ ಐಡಿಯಾ ಏನಂತ ಹೇಳಲ್ಲ ನೋಡಮ್ಮ ಪ್ರಿಯಾಂಕಾ 40000 ರಿಂದ 34000 ಆಗಿದೆ ಅಂದ್ರೆ 6000 ಲ್ಯಾಂಡ್ ಮಾರಿದೀವಿ ಕರೆಕ್ಟಾ 6000 ರೂಪಾಯಿ ಲ್ಯಾಂಡ್ ಮಾರಿದೀವಿ ಎಷ್ಟಕ್ಕೆ ಮಾರಿದೀವಿ 6000 ರೂಪಾಯಿ ಲ್ಯಾಂಡ್ನ 10000 ರೂಪಾಯಿಗೆ ಮಾರಿರೋದ್ರಿಂದ ನಮ್ಗೆ 4000 ರೂಪಾಯಿ ಪ್ರಾಫಿಟ್ ಬಂದಿದೆ ಅಷ್ಟೇ ಏನೇನಿಲ್ಲ ಅರ್ಥ ಆಯ್ತಾ ಈಗ ಎಸ್ ಆರ್ ನೋ ಈಗ 10000 ರೂಪಾಯಿ ಲ್ಯಾಂಡ್ ಮಾರಿದೀವಿ ದುಡ್ಡು ಬರುತ್ತಾ ಹೋಗುತ್ತಾ ಮಾರಿದ್ರೆ ದುಡ್ಡು ಬರುತ್ತೆ ಕರೆಕ್ಟಾ ಹಾಗಾದ್ರೆ ನಾನೇನ್ ಮಾಡ್ತೀನಿ ಸೇಲ್ ಆಫ್ ಲ್ಯಾಂಡ್ 10000 ರೂಪೀಸ್ ಇಲ್ಲಿ ಬರೆದ್ಬಿಟ್ಟೆ ಅಲ್ಲಿಗೆ ಆ ಅಡ್ಜಸ್ಟ್ಮೆಂಟ್ ಮುಗೀತು ಅಸೆಟ್ ಅಲ್ಲಿ ಇರತಕ್ಕಂತ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮುಗೀತು ಕರೆಕ್ಟಾ ಕ್ಯಾಪಿಟಲ್ ರಿಸರ್ವ್ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಪ್ಪ ಜನರಲ್ ರಿಸರ್ವ್ ಅಂತ ಇದೆ ಎಸ್ ಎಸ್ ಇದೆ 8000 10000 ಜಾಸ್ತಿ ಆಗಿದ್ಯಾ ಹೆಂಗ್ ಜಾಸ್ತಿ ಆಗುತ್ತಪ್ಪ ರಿಸರ್ವ್ ಅಲ್ಲಿ ಹೋದ ವರ್ಷ 8000 ಇತ್ತು ಈ ವರ್ಷ 10000 ರೂಪಾಯಿ ಆಗ್ತಿದೆ ಅದರ ಅರ್ಥ ಏನು ಈ ವರ್ಷ ಫ್ರೆಶ್ ಆಗಿ ಇನ್ನೂ 2000 ರೂಪಾಯಿ ಪ್ರಾಫಿಟ್ ಇಂದ ಎಲ್ಲಿ ಟ್ರಾನ್ಸ್ಫರ್ ಮಾಡಿರ್ತೀವಿ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ ಕರೆಕ್ಟಾ ಅದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ತೋರಿಸಿದ್ದೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಕರೆಕ್ಟ್ ಅಲ್ಲಪ್ಪಾ ಎಷ್ಟು 2000 ರೂಪೀಸ್ ಅನ್ನ ನಾವು ಇಲ್ಲಿ ಬರೀಬೇಕಾಗುತ್ತೆ ಆ ಪಾಯಿಂಟ್ ಆಗೋಯ್ತು ನೆಕ್ಸ್ಟ್ ಬನ್ನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 6000 ಕರೆಕ್ಟಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಕರೆಕ್ಟಾ ಅಲ್ಲಿ ಈ ಪಾಯಿಂಟ್ ಆಗೋಯ್ತಾ ಓಪನಿಂಗ್ ಬ್ಯಾಲೆನ್ಸ್ ಆಯ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಯ್ತು ಇನ್ನೇನಿದೆಯಪ್ಪ ಪ್ರಪೋಸ್ ಡಿವಿಡೆಂಡ್ ಪ್ರಪೋಸ್ ಡಿವಿಡೆಂಡ್ ಆಲ್ರೆಡಿ ಏನಂತ ಮಾಡಿದೀವಿ ಕರೆಂಟ್ ಲಯಬಿಲಿಟಿ ಅಂತ ಮಾಡಿದ್ವಿ ಮತ್ತೆ ಬರುತ್ತಾ ಬರಲ್ಲ ಕ್ರೆಡಿಟರ್ಸ್ ಆಗಿದೆ ಬಿಪಿ ಆಗಿದೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿದೆ ಉಳಿದಿರೋದೇನು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನಂತ ಕೊಟ್ಟಿದ್ದಾನೆ ಇನ್ಕಮ್ ಟ್ಯಾಕ್ಸ್ ಪೇ ಡ್ಯೂರಿಂಗ್ ದ ಇಯರ್ 2016 ರುಪೀಸ್ 8000 ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಓಪನ್ ಮಾಡ್ತೀನಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಸೆಟ್ ಅಲ್ಲಿ ಇದೆಯಾ ಲಯಬಿಲಿಟಿ ಇದೆಯಾ ಲಯಬಿಲಿಟಿ ಇದ್ರೆ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ನೋಡಿ ಇಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಸೆಟ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿತ್ತು ಇದಿಲ್ಲಿರುತ್ತೆ ಎಷ್ಟಿದೆ ಇದು 8000 ಇದೆ ಕರೆಕ್ಟಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 10000 ಟ್ಯಾಕ್ಸ್ ಎಷ್ಟು ಪೇಮೆಂಟ್ ಮಾಡಿದೀವಿ ಟ್ಯಾಕ್ಸ್ ಪೇಡ್ ಕರೆಕ್ಟಾ 8000 ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಹೋದ ವರ್ಷ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿ 8000 ಎತ್ತಿಟ್ಟಿದ್ವಿ ಓಕೆನಾ ಹೋದ ವರ್ಷದ ಪ್ರಾಫಿಟ್ ಗೆ ಟ್ಯಾಕ್ಸ್ ಅನ್ನ ಯಾವ ವರ್ಷ ಕಟ್ತೀವಿ ಈ ವರ್ಷ ಅಂದ್ರೆ ಹೋದ ವರ್ಷದ್ದು ಈ ವರ್ಷ ಕಟ್ಟಿದ್ದೀವಿ ಹಾಗಾದ್ರೆ ಈ ವರ್ಷ ಒಟ್ಟು ನಾವು ಎಷ್ಟು ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಗೆ ಅಂತ ಎತ್ತಿಡಬೇಕು 10000 ಎತ್ತಿಡಬೇಕು ಅರ್ಥ ಆಗ್ತಿದ್ಯಾ ಇಲ್ಲಿ 8+10 18 ಆಯ್ತು 18 ಇಲ್ಲಿ ಹಾಕೊಂಡಿದ್ದೆ 18 ಅಲ್ಲಿ 8 ಹೋದ್ರೆ ಎಷ್ಟು 10000 ಅಲ್ಲಿಗೆ ಈ ವರ್ಷ ಪ್ರಾಫಿಟ್ ಇಂದ ಟ್ಯಾಕ್ಸ್ ಗೆ ಅಂತ ಹೇಳಿ ಎಷ್ಟು ಎತ್ತಿಡಬೇಕು ನಾವು 10000 ಎತ್ತಿಡಬೇಕು ಅದನ್ನ ಯಾವಾಗ ಕೊಡ್ತೀವಿ ಮುಂದಿನ ವರ್ಷ ಕೊಡೋವರೆಗೂ ಯಾರ ಹತ್ರ ಇರುತ್ತೆ ನಮ್ಮ ಹತ್ರನೇ ಇರುತ್ತೆ ಹೌದಾ ಇಲ್ವೋ ಹಾಗಾದ್ರೆ ಇದನ್ನ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹಾಕಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ ಓಕೆನಾ ಕರದ್ನ ಒಂದ್ ನಿಮಿಷ ನೋಡಿ ತಲೆ ಬಗ್ಗಿಸ್ಬಾರ್ದು ನೋಡಿ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ಹೋಗುತ್ತೆ ಹಾಗಾದ್ರೆ ನಾನು ಇಲ್ಲಿ ಟ್ಯಾಕ್ಸ್ ಪೇಡ್ ಅಂತ ಹೇಳಿ 8000 ಬರೀತೀನಿ ಪ್ರಾಫಿಟ್ ಇಂದ ಈ ವರ್ಷ ಎಷ್ಟು ಎತ್ತಿಟ್ಟಿದೀವಿ ಹೌದಾ ಎತ್ತಿಟ್ಟಿದೀವಿ ಅಂತ ನಮ್ಮ ಹತ್ರನೇ ಇರುತ್ತೆ ತಾನೆ ಹಾಗಾದ್ರೆ ಪ್ರಾಫಿಟ್ ಇಂದ ಜಾಸ್ತಿ ಆಗುತ್ತೆ ತಾನೆ ಆಗುತ್ತೆ ಇಲ್ವಾ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಎಷ್ಟು 10000 ರೂಪೀಸ್
ಅಲ್ಲಿಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಮುಗೀತು, ಲಯಬಿಲಿಟಿ ಸೈಡ್ ಮುಗೀತು, ಅಸೆಟ್ ಸೈಡ್ ಬರೋಣ. ಅಸೆಟ್ ಸೈಡ್ ಗುಡ್ ವಿಲ್ ಅಂತ ಇದೆ, ಬಿಗಿನಿಂಗ್ ಅಲ್ಲಿ ಎಷ್ಟಿದೆ ಅಮ್ಮ? 20,000. ಕ್ಲೋಸಿಂಗ್ ಅಲ್ಲಿ ಎಷ್ಟಿದೆ? 16. ಹಾಗಾದ್ರೆ 4,000 ರುಪೀಸ್ ಏನಾಗಿದೆ? ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಅಂತ ಹೇಳ್ತೀವಿ. ಅದನ್ನ ಏನಂತ ಹೇಳ್ತೀವಿ? ಗುಡ್ ವಿಲ್ ರಿಟರ್ನ್ ಆಫ್. ಎಷ್ಟು? 4,000 ಅಲ್ವಾ? 4,000 ರುಪೀಸ್ ಗುಡ್ ವಿಲ್ ಮುಗೀತು. ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಆಲ್ರೆಡಿ ಮಾಡಿದೀವಿ, ಕರೆಕ್ಟ್. ಪ್ಲಾಂಟ್ ಅಂಡ್ ಮೆಷಿನರಿ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ, ಎರಡನೇ ಅಡ್ಜಸ್ಟ್ಮೆಂಟ್ ಇದೆ. ಎ ಮಷೀನ್ ಹ್ಯಾಸ್ ಬೀನ್ ಸೋಲ್ಡ್ ಫಾರ್ ರುಪೀಸ್ 2,000, ಕರೆಕ್ಟ್. ದ ಬುಕ್ ವ್ಯಾಲ್ಯೂ ಆಫ್ ಮಷೀನ್ ವಾಸ್ 2,400, ಡಿಪ್ರಿಸಿಯೇಷನ್ ವಾಸ್ 2,000, ಚಾರ್ಜ್ ಟು ಪ್ಲಾಂಟ್ ಅಕೌಂಟ್ ಹೇಳ್ತಾರೆ, ಕರೆಕ್ಟ್. ಎಸ್ ಆರ್ ನೋ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ನಾನು ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಅನ್ನ ಒಂದು ಅಕೌಂಟ್ ನ ಓಪನ್ ಮಾಡ್ತೀನಿ. ತಪ್ಪೇನಾದ್ರೂ ಇದೆಯಾ? ಮಾಡೋದ್ರಿಂದ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಮಾಡಲೇಬೇಕು. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ? 16,000 ಇದೆ, 16 ಇದೆ, ಕರೆಕ್ಟ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ? 40,000 ಇದೆ, ಕರೆಕ್ಟ. ಸೂಪರ್. ಇದರಿಂದ ಏನರ್ಥ ಆಗುತ್ತೆ ಗೊತ್ತಾ ನಿಮ್ಗೆ? ಪರ್ಚೇಸ್ ಆಗಿರುತ್ತೆ. ಆದ್ರೆ ಆ ಪರ್ಚೇಸ್ ಆಗೋ ಮಧ್ಯದಲ್ಲಿ ಏನಾಗಿದೆ ಅಂತೆ, ಯಾವುದೋ ಒಂದು ಹಳೆಯ ಮೆಷಿನರಿ ಇತ್ತಂತೆ. ಕೇಳಿಸ್ಕೊತಾ ಇದ್ದೀನಪ್ಪ? ಆ ಹಳೆಯ ಮೆಷಿನರಿ ನಾವು ಪರ್ಚೇಸ್ ಮಾಡಿದಾಗ ಅದ್ರ ಬೆಲೆ ಎಷ್ಟಂತಪ್ಪ ನೋಡಿ, ಅದನ್ನೇ ಹೇಳಿರೋದು. ದ ಬುಕ್ ವ್ಯಾಲ್ಯೂ ಆಫ್ ಮಷೀನ್ ವಾಸ್ 2,400. ಬುಕ್ ವ್ಯಾಲ್ಯೂ ಅಂದ್ರೆ ಏನೋ ಕಾಸ್ಟ್. ನಾವು ಪರ್ಚೇಸ್ ಮಾಡಿದಾಗ ಅದ್ರ ಬೆಲೆ ಎಷ್ಟಂತೆ, ಅದರದ್ದು ಡಿಪ್ರಿಸಿಯೇಷನ್ ಈ ವರ್ಷ ಎಷ್ಟು ಚಾರ್ಜ್ ಮಾಡಿದೀವಂತೆ? ಹಾಗಾದ್ರೆ ಆ ಮೆಷಿನ್ದು ಇವತ್ತಿನ ಬೆಲೆ ಎಷ್ಟು? ಹೌದೋ ಇಲ್ವೋ? ನಾವು ಪರ್ಚೇಸ್ ಮಾಡಿದಾಗ ಅದರ ಬೆಲೆ 2,400. ಇವತ್ತವರೆಗೂ 2,000 ಯಾವತ್ ಪರ್ಚೇಸ್ ಮಾಡಿದ್ವೋ ಗೊತ್ತಿಲ್ಲ ಗಣೇಶ ನಮ್ಗೆ, ಆಯ್ತಾ? ಅದನ್ನ ಯೂಸ್ ಮಾಡಿ 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 ಅದರದ್ದು ಡಿಪ್ರಿಸಿಯೇಷನ್ ಎಷ್ಟಾಗೋಗಿದೆಯಂತೆ? 2,000 ರೂಪಾಯಿ ಆಗೋಗಿದೆಯಂತೆ. ಹಾಗಾದ್ರೆ ಅದ್ರ ಬೆಲೆ ಎಷ್ಟು ಇವತ್ತಿದ್ದು? ಆ 400 ರೂಪಾಯಿ ಮಷೀನ್ ನ ನಾವ್ ಎಷ್ಟಕ್ಕೆ ಮಾರಿದೀವಿ? 2,000 ರೂಪಾಯಿಗೆ ಮಾರಿದೀವಿ. ಹೌದಾ? ಹಾಗಾದ್ರೆ ಲಾಭ ಬಂದಿದೆ, ನಷ್ಟ ಬಂದಿದೆ? ಪ್ರಾಫಿಟ್ ಬಂದಿದೆ. ಹೌದಾ? ಲಾಭ ಬಂದಿದೆ. ಅದನ್ನ ಇಲ್ಲಿ ತೋರಿಸಬೇಕಾಗುತ್ತೆ. ಈಗ ಒಂದ್ ನಿಮಿಷ ನೋಡಿ ಇಲ್ಲಿ, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆನಾ? ಫಸ್ಟ್ ಡಿಪ್ರಿಸಿಯೇಷನ್ ಎಷ್ಟಪ್ಪ ಆಗಿದೆ? 2,000 ರೂಪಾಯಿ ಆಗಿದೆ. ಸೇಲ್ ಮಾಡಿರೋದು ಎಷ್ಟಕ್ಕಪ್ಪ? 2,000. ಲಾಭ ಎಷ್ಟಪ್ಪ ಬಂದಿದೆ? 1,600 ಬಂದಿದೆ, ಕರೆಕ್ಟ್. ಬಂದಿದೆ ಅಂದ್ರೆ ಬಂದಿದೆ. ಹಾಗಾದ್ರೆ ಇನ್ನೇನು ಡಾಟಾ ಇಲ್ಲ ನಮ್ಮ ಹತ್ರ, ಕರೆಕ್ಟ್. ಒಟ್ಟು 44,000 ಕ್ರೆಡಿಟ್ ಅಲ್ಲಿ. ಹಾಗಾದ್ರೆ ಇನ್ನ ಎಷ್ಟು ಬರುತ್ತಪ್ಪ? 8,6,4,1,2. ಇದನ್ನ ಏನಂತ ಕರಿಬಹುದು? ಪರ್ಚೇಸಸ್ ಅಂತ ಕರಿಬಹುದು, ಕರೆಕ್ಟ್. ಕರೆಕ್ಟ್ ಅಂದ್ರೆ ಅಲ್ಲಿಗೆ ಈ ವರ್ಷ ಹೊಸದಾಗಿ ಎಷ್ಟು ಮಷೀನ್ ಪರ್ಚೇಸ್ ಮಾಡಿದೀವಿ? ಕ್ಲಿಯರ್ ಎಲ್ಲರಿಗೂ? ಎಸ್ ಆರ್ ನೋ? ಇನ್ನೊಂದ್ಸರಿ ಹೇಳ ನೋಡಿ, ಓಪನಿಂಗ್ ಇಷ್ಟಿತ್ತು, ಕ್ಲೋಸಿಂಗ್ ಇಷ್ಟಿತ್ತು. ನಾವು ಕ್ಲೋಸಿಂಗ್ ನೋಡಿದ ತಕ್ಷಣ ಡಿಸೈಡ್ ಮಾಡಬಹುದು ಗ್ಯಾರಂಟಿ ಪರ್ಚೇಸ್ ಆಗಿರುತ್ತೆ, ಆದ್ರೆ ಎಷ್ಟು ಪರ್ಚೇಸ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಹೌದಲ್ವಮ್ಮ? ನಾವೇನ್ ಮಾಡ್ತಾ ಇದೀವಿ, ಈ 14,000 ಯಾವ್ದೋ ಒಂದು ಮಷೀನು, 2,400 ರೂಪಾಯಿ ಮಷೀನು, ಅದರದ್ದು ಡಿಪ್ರಿಸಿಯೇಷನ್ ಇವತ್ತವರೆಗೂ ಎಷ್ಟಾಗಿತ್ತಂತೆ? 2,000 ರೂಪಾಯಿ ಆಗುತ್ತಂತೆ. ಇನ್ನ 400 ರೂಪಾಯಿ ಇವತ್ತಿನ ಬೆಲೆ ಇತ್ತು, ಅದನ್ನ ಎಷ್ಟಕ್ಕೆ ಮಾರಿದೀನಿ? 2,000 ರೂಪಾಯಿಗೆ ಮಾರಿದ್ದೀನಿ. ಮಾರಿರೋದು ಬರ್ದಿದ್ದೀನಿ, ಡಿಪ್ರಿಸಿಯೇಷನ್ ಆಗಿರೋದನ್ನ ಬರ್ದಿದ್ದೀನಿ. ಹೌದಾ? ಇನ್ನ ಲಾಭ ಎಷ್ಟು ಬಂದಿದೆ? 1,600 ರೂಪಾಯಿ ಬಂದಿದೆ. ಹಾಗಾದ್ರೆ ಈ ವರ್ಷ ಹೊಸ ಮಷೀನ್ 26,400 ಅಷ್ಟು ಪರ್ಚೇಸ್ ಮಾಡಿದೀವಿ. ಕ್ಲಿಯರಾ? ಈಗ ಏನೇನ್ ಮಾಡಬೇಕು ನೋಡಿ, ಮಾರಿದ್ರೆ ಮಷೀನು, ಸೇಲ್ ಮಾಡಿದ್ರೆ ಕರೆಕ್ಟಾ ದುಡ್ಡು ಬರುತ್ತಾ ಹೋಗುತ್ತಪ್ಪ? ಬರುತ್ತೆ. ಹಾಗಾದ್ರೆ ಸೇಲ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ 2,000, ಕರೆಕ್ಟಾ? ಹಾಗೆ ಪರ್ಚೇಸ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಹಾಗಾದ್ರೆ ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಕ್ಕೆ ಮಾಡಿದೀವಿ? 26,400 ರುಪೀಸ್ ಪರ್ಚೇಸ್ ಮಾಡಿದ್ವಿ, ಕರೆಕ್ಟಾ? ಅಲ್ಲಿಗೆ ದುಡ್ಡು ಬಂದಿದೆ,
ದುಡ್ಡು ಹೋಗಿದೆ, ಸೇಲ್ ಮಾಡೋದಂತ ಬಂದಿದೆ, ಪರ್ಚೇಸ್ ಮಾಡೋದಂತ ಹೋಗಿದೆ. ಕ್ಲಿಯರ್ ಅನ್ನಮ್ಮ? ಈಗ ಪ್ರಾಫಿಟ್ ಬಂದಿದೆಯಾ, ಲಾಸ್ ಬಂದಿದೆಯಾ? ನೋಡಿ, ಡಿಪ್ರಿಸಿಯೇಷನ್ ಆಗಿದೆ, ಲಾಸ್ ಆಗಿದೆ ಇಲ್ವಾ? ಲಾಸ್ ಆಗಿದೆ. ಹಾಗಾದ್ರೆ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಮೆಷಿನರಿ 2000 ರುಪೀಸ್, ಹಾಗೆ ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನರಿ ಎಷ್ಟು? 1600 ರುಪೀಸ್. ಕರೆಕ್ಟಾ? ಎಸ್ ಆರ್ ನೋ? ನೋಡಿ, ಎಲ್ಲೆಲ್ಲಿ ಬ್ಯಾಂಕ್ ಅಂತ ಇರುತ್ತೆ, ಇಲ್ಲಿ ಬ್ಯಾಂಕ್ ಅಂತ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ, ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಆಗಿದೆ, ಇಲ್ಲಿ ಬ್ಯಾಂಕ್ ಅಂತ ಹೇಳಿ ಡೆಬಿಟ್ ಅಲ್ಲಿದೆ, ಇಲ್ಲಿ ಕ್ರೆಡಿಟ್ ಆಗಿದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇಲ್ಲಿ ಕ್ರೆಡಿಟ್ ಅಲ್ಲಿದೆ, ಇಲ್ಲಿ ಡೆಬಿಟ್ ಆಗಿದೆ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಡೆಬಿಟ್ ಅಲ್ಲಿದೆ, ಇಲ್ಲಿ ಕ್ರೆಡಿಟ್ ಅಲ್ಲಿ ಆಗಿದೆ. ಎಲ್ಲ ಡಯಾಗ್ನಲ್ ಆಗಿ ಹೊಡೆದ್ರೆ ಆಯ್ತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬನ್ನಿ. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆಲ್ರೆಡಿ ಆಗಿದೆ. ಇನ್ನು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಏನಿರೋದು? ಅನ್ ಇಂಟ್ರೀಮ್ ಡಿವಿಡೆಂಡ್. ಸಾರಿ, ಅಡ್ಜಸ್ಟ್ಮೆಂಟ್ ಬರೋಣ. ಇನ್ವೆಸ್ಟ್ಮೆಂಟ್ಸ್ ಬ್ಯಾಲೆನ್ಸ್ ಶೀಟ್ ಬನ್ನಿ. ಇನ್ವೆಸ್ಟ್ಮೆಂಟ್ಸ್ ಏನಾಗಿದೆಯಪ್ಪ? ಇನ್ಕ್ರೀಸ್ ಆಗಿದ್ರೆ ಅರ್ಥ ಏನು? ಇನ್ವೆಸ್ಟ್ಮೆಂಟ್ ಮೊಟ್ಟ ಇಡುತ್ತಾ? ಇಲ್ಲ. ಇನ್ನೊಂದು ಇನ್ವೆಸ್ಟ್ಮೆಂಟ್ ಅನ್ನ ಪರ್ಚೇಸ್ ಮಾಡಿರ್ತೀವಿ. ಸೊ ಪರ್ಚೇಸ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಪ್ಪ? ಹೋಗುತ್ತೆ. ಸೊ ಹಾಗಾದ್ರೆ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ₹2000 ಮಾಡಿದೀವಿ. ಅಲ್ಲಿಗೆ ಎಲ್ಲ ಆಯ್ತು. ಸಂಡ್ರಿ ರಿಟರ್ನ್ಸ್ ಆಗಿದೆ, ಸ್ಟಾಕ್ ಆಗಿದೆ, ಬಿ ಆರ್ ಆಗಿದೆ, ಕ್ಯಾಶ್ ಆಗಿದೆ, ಬ್ಯಾಂಕ್ ಆಗಿದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 3000 ಎಷ್ಟಾಗಿದೆಪ್ಪ? 1000 ಕಡಿಮೆ ಆಯ್ತು. ಹೆಂಗೆ ಗುಡ್ ವಿಲ್ ರಿಟರ್ನ್ ಆಫ್ ಮಾಡಿದ್ರು ಹಾಗೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಹಾಗೆ ಮಾಡಿ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿರೋ ಎಲ್ಲ ಐಟಮ್ಸ್ ಮುಗೀತು. ಹೌದಾ? ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದ್ ಐಟಮ್ ಇದೆ. ಯಾವ್ದು? ಇಂಟ್ರೀಮ್ ಡಿವಿಡೆಂಡ್ ಪೇಯ್ಡ್ ಅಂತ ಇದೆ. ನೋಡಿ, ಇಂಟ್ರೀಮ್ ಡಿವಿಡೆಂಡ್ ಪೇಯ್ಡ್ ಮಾಡಿದ್ರೆ ಹೌದಾ ಪ್ರಾಫಿಟ್ ಅಲ್ಲಿ ಏನಾಗ್ಬೇಕದು? ಜಾಸ್ತಿ ಆಗಿರ್ಬೇಕು. ಕರೆಕ್ಟಾ? ಎಷ್ಟದು ನೋಡಿ, ಇಂಟ್ರೀಮ್ ಡಿವಿಡೆಂಡ್ ಕೊಡೋದಕ್ಕೆ ಮುಂಚೆ ಪ್ರಾಫಿಟ್ ಎಷ್ಟು ಬಂದಿತ್ತು ಅಂತ ತೋರಿಸೋದಕ್ಕೋಸ್ಕರ ನಾವು ಇಲ್ಲಿ ತಗೊಂಡಿದ್ದೀವಿ. ಇಂಟ್ರೀಮ್ ಡಿವಿಡೆಂಡ್ ಪೇಮೆಂಟ್ ಆಗಿರೋದ್ರಿಂದ ಇಷ್ಟು ದುಡ್ಡು ಹೋಗಿದೆ ಅಂತ ಇಲ್ಲಿ ತೋರಿಸೋದು. ಅರ್ಥ ಆಗ್ತಿದೆ ನಿಮ್ಗೆ? ನೋಡಿ, ಪೇಮೆಂಟ್ ಆಗೋಕ್ ಮುಂಚೆ ಎಷ್ಟು ಪ್ರಾಫಿಟ್ ಇತ್ತು ಅಂತ ಕಂಡಿಬೇಕು. ಓಕೆನಾ? ಪೇಮೆಂಟ್ ಆಗಿದೆ, ಎಷ್ಟು ದುಡ್ಡು ಹೋಗ್ತಾ ಇದೆ ಈ ಪರ್ಪಸ್ಗೆ ಅಂತ ಅದು ತೋರಿಸ್ಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವಾಗ್ಲೂ ಎರಡ್ ಕಡೆ ಬರುತ್ತೆ. ಕ್ಲಿಯರ್? ಅಲ್ಲಿಗೆ ಎಲ್ಲ ಮುಗೀತು. ಈಗೇನ್ ಮಾಡೋಣ ಅಂದ್ರೆ, ಫಸ್ಟ್ ಇದನ್ನ ಚೆಕ್ ಮಾಡೋಣ. ಡೆಬಿಟ್ ಸೈಡ್ ಅಲ್ಲಿ ಟೋಟಲ್ ಯಾವಾಗ ಜಾಸ್ತಿ ಇರುತ್ತೆ, ಎಷ್ಟು ಜಾಸ್ತಿ ಇದೆ ಅಂತ ನಾನೇ ಹೇಳ್ಬಿಡ್ತೀನಿ. 9, 10, 14, 16, 20, 22, 32 32,600. ಅಲ್ಲಿಗೆ 7, 5, 12, 1, 25,000. ಇದನ್ನ ಏನಂತ ಕರೆಯೋಣ ನೋಡಿ, ಮತ್ತೊಬ್ಬರು ಫಂಡ್ಸ್ ಫ್ರಮ್ ಆಪರೇಷನ್. ಕರೆಕ್ಟಾ? ಸರ್, ಇಲ್ಲೂ ಎಲ್ಲಾ ತಗೊಂಡ್ಬಿಟ್ಟಿದ್ದೀನಿ. ಹೌದಾ? ಈಗ ಬ್ಯಾಲೆನ್ಸ್ ಉಳಿದಿರೋದು ಏನಪ್ಪ ಅಂದ್ರೆ, ಇಲ್ಲಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ಫಂಡ್ಸ್ ಫ್ರಮ್ ಆಪರೇಷನ್, ಇವೆರಡನ್ನೂ ಎಲ್ಲಾ ಕೊಡ್ಬೇಕು ಸರ್. ನೋಡಿ, ಇಲ್ಲಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಎಲ್ಲಾಕಿ ಅಪ್ಲಿಕೇಶನ್ ಅಲ್ಲಿ ಹಾಕಿ. ಅದೇ ಡಿಕ್ರೀಸ್ ಆಗಿದ್ರೆ ಏನ್ ಮಾಡ್ತೀರಾ? ಸೋರ್ಸಸ್ ಅಲ್ಲಿ ಹಾಕ್ಬಿಡ್ತೀವಿ. ಅರ್ಥ ಆಗ್ತಿದ್ಯಾ? ಫಂಡ್ಸ್ ಫ್ರಮ್ ಆಪರೇಷನ್, ದುಡ್ಡು ಬಂದಿರೋದೆಲ್ಲ ಯಾವಾಗ್ಲೂ ಎಲ್ಲಾಕ್ತೀವಿ ಸೋರ್ಸಸ್ ಅಲ್ಲೇ ಹಾಕ್ತೀವಿ. ಫಂಡ್ಸ್ ಫ್ರಮ್ ಆಪರೇಷನ್ ಎಷ್ಟು? 25,000. ಈಗ ಎರಡು ಕಡೆ ಟೋಟಲ್ ಚೆಕ್ ಮಾಡಿ ಸೇಮ್ ಅಮೌಂಟ್ ಬರಬೇಕು. ಬಂದಿಲ್ಲ ಅಂದ್ರೆ ನಾವು ಎಲ್ಲೋ ಮಿಸ್ಟೇಕ್ ಅನ್ನ ಮಾಡಿದೀವಿ ಅಂತ ಅರ್ಥ. ನನಗೆ 57,000 ಬರ್ತಾ ಇದೆ ಈ ಕಡೆ. 7, 9, 15, 8, 20, 7, 5 ಎರಡೂ ಕಡೆ 57,000 ಬರ್ತಾ ಇದೆ. ಪ್ರಿಯಾಂಕ ಬರ್ತಾ ಇದೆಯೋ ಗೊತ್ತಿಲ್ಲ. 53 ನಮ್ಮ. ಇನ್ನೊಂದ್ಸರಿ ನೋಡಪ್ಪ, ಅಲ್ಲಿಗೆ 4,000 ರುಪೀಸ್ ಯಾವ್ದು? ಕ್ಯಾಪಿಟಲ್ ರಿಸರ್ವ್. ಅಮೌಂಟ್ ಎಷ್ಟದು? 4,000. ಅಲ್ಲಿ ಸರಿ ಹೋಯ್ತಾ? ಸರಿ, ಅಷ್ಟೇ, ಇನ್ನೇನಿಲ್ಲ. ಕ್ಲಿಯರ್? ನೋಡಿ, 14 ಮಾರ್ಕ್ಸ್ ಕಷ್ಟನೇ ಇಲ್ಲ ಅಂತ ಹೇಳ್ತಾರ, ಬಟ್ ಒಂದು ಫಸ್ಟ್ ಪ್ರಾಬ್ಲಮ್ ಅಲ್ವಾ ಮಾಡ್ತಾ ಇರೋದು, ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಬರ್ತಾ ಬರ್ತಾ ಈಸಿ ಆಗ್ತದೆ. ಓಕೆ.
per 4,000.